ಯಾವುದೇ ಹಬ್ಬ ಆಗಲಿ ಹರಿದಿನ ಆಗಲಿ ವಿಶೇಷತೆ ಅಂದರೆ ಅಲಂಕಾರ ಅಲಂಕಾರ ಇದ್ರೇ ಆ ಹಬ್ಬಕ್ಕೆ ಒಂದು ಮೆರುಗು ಅದೇ ರೀತಿ ನಮ್ಮ ಶಿವಮೊಗ್ಗ ದಸರಾದಲ್ಲಿ ಅಲಂಕಾರ ಸಮಿತಿ ಅಧ್ಯಕ್ಷರಾದಂತಹ ಶಂಕರ್ ಗನ್ಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಅಲಂಕಾರ ಸಮಿತಿಯ ಅಧ್ಯಕ್ಷರಾಗಿದ್ದೀರಾ ಈ ದಸರಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೇಗೆ ಅನ್ನಿಸ್ತಾ ಇದೆ ಸರ್ ಭಾಳ ವಿಶೇಷವಾಗಿ ಎರಡು ಸಾವಿರದ ಏಳಲ್ಲಿ ನಾವು ಫಸ್ಟ್ ಟೈಮು ಕಾರ್ಪೊರೇಟ್ರ್ ಆಗಿದ್ವಿ ನಗರಸಭೆ ಇತ್ತು ಅವತ್ತು ಆವತ್ತಿನ ದಿನಲ್ಲೇ ನಾವು ಮೂರು ದಿನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಶಿವಮೊಗ್ಗ ನಗರದಲ್ಲಿ ನಮ್ಮ ಅವತ್ತಿನ ಅಧ್ಯಕ್ಷರು ಎಂ ಶಂಕರ್ ಅವರು ನಮಗೆ ದಾರಿ ತೋರಿಸ್ತಿದ್ರು ಕಾರ್ಯಕ್ರಮ ಯಾವ ಥರ ಮಾಡಬೇಕು ಅನ್ನೋದು ದಸರಾ ಹಬ್ಬದ ಪ್ರತಿಯೊಂದು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು ಅವರು ಎಂ ಅವರು ಮತ್ತು ನಮ್ಮ ಅವರು ಮತ್ತು ನಮ್ಮ ಗಂಗಾಯರಪ್ಪರು ಅವರು ನಮ್ಮ ಈಗಿನ ಅವರು ಮತ್ತು ಅದ್ರ ಜೊತೆಗೆ ನಮ್ಮ ಈಶ್ವರಪ್ಪ ಸಾಹೇಬರು ಮತ್ತು ರಾಘನವರು ಇವರೆಲ್ಲ ಕೂತ್ಕೊಂಡು ಪ್ರತಿಯೊಂದು ಯೋಚನೆ ಮಾಡ್ತಾಯಿದ್ದರು ಶಿವಮೊಗ್ಗ ನಗರದಲ್ಲಿ ಯಾವ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಅವತ್ತು ಎರಡು ಸಾವಿರದ ಏಳಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಇವತ್ತಿಗೂ ನಾವು ದಿನ ವರ್ಷ ವರ್ಷ ಭಾಳ ಚೆನ್ನಾಗಿ ಮಾಡ್ತಾ ಹೋಗ್ತಾಯಿದ್ವಿ ಪ್ರತಿ ವರ್ಷವೂ ಏನೋ ಒಂದು ವಿಶೇಷ ಇರುತ್ತೆ ನಮ್ಮ ಆವತ್ತಿನ ನಗರಸಭೆ ಇತ್ತು ಇವತ್ತು ಕಾರ್ಪೊರೇಷನ್ ಸಾಕಷ್ಟು ಜನ ಆವತ್ತು ಗೆದ್ದವರು ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಕೂತ್ಕೊಂಡು ನಮ್ಮ ಹೊಸದಾಗಿ ಗೆದ್ದಂಥ ಕಾರ್ಪೊರೇಟ್ರುಗಳಾಗಿರ್ಬೋದು ನಮ್ಮ ಸೀನಿಯರ್ ಕಾರ್ಪೊರೇಟ್ರ್ಗಳಾಗಿ ಇರ್ಬೋದು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಮತ್ತು ಸಾಕಷ್ಟು ಅವರಿಗೆ ಇರೋಂಥ ಪಬ್ಲಿಕ್ಸು ಇರೋಂಥವ್ರು ನಮಗೆ ಸಹಕಾರ ಕೊಡ್ತಾರೆ ಈ ರೀತಿ ಮಾಡಿ ಒಳ್ಳೇದಾಗತ್ತೆ ಅಂತ ಸಾಕಷ್ಟು ಸಲ ಹೇಳಿದ್ದಾರೆ ನಾವು ಆ ರೀತಿಯಲ್ಲೂ ಪಾ ಪಾಲನೆ ಮಾಡ್ತಾ ಬಂದಿದ್ವಿ ಈ ವರ್ಷದ್ದು ನನಗೆ ಅಲಂಕಾರ ಕಮಿಟಿಯ ಅಧ್ಯಕ್ಷರು ಮಾಡಿದ್ದಾರೆ ಹಿಂದೆನೂ ನಾನು ಆ ಕಮಿಟಿಯಲ್ಲಿ ಇದ್ದೆ ಸಾಕಷ್ಟು ಸಲ ಆ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ ಹಲವಾರು ಕಮಿಟಿ ಕೊಟ್ಟಿದ್ದಾರೆ ಅದರಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀನಿ ಈ ವರ್ಷ ಒಂದು ವಿಶೇಷವಾಗಿ ನಾವು ಯೋಚನೆ ಮಾಡಿದ್ವಿ ಹಿಂದೆ ನಾವು ಏನು ಮಾಡ್ತಾ ಬಂದಿದ್ವಿ ಅವೆಲ್ಲ ಯಾವೂ ನಾವು ಕೈ ಬಿಡುವಂಥ ಕೆಲಸಗಳು ಮಾಡಿಲ್ಲ ಆ ಜೊತೆಗೆ ನಾವು ಈ ಸಲ ನಮ್ಮ ಅರಿಕೆರೆ ಭಾಗದಲ್ಲಿ ಕಾಲಿಕಮ್ಮ ದೇವಸ್ಥಾನ ಅದು ಭಾಳ ವಿಶೇಷವಾಗಿ ಭಾಳ ವರ್ಷದ ಹಳೇ ಕಾಲದ ದೇವಸ್ಥಾನಗಳು ಆ ಭಾಗದಲ್ಲಿ ಆ ಭಾಗದಲ್ಲಿ ಸುತ್ತಮುತ್ತ ಇರೋಂಥವ್ರು ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಬನ್ನಿ ಅಂತ ಕೆಲಸಗಳು ಇರುತ್ತೆ ಪ್ರತಿ ಸಲ ಯಾವಾಗಲೂ ನಾವು ನಗರ ಪಾಲಿಕೆಯಿಂದ ಆ ಭಾಗದಲ್ಲಿ ನಾವು ಗಮನ ಕೊಡಲಿಲ್ಲ ಈ ಸಲ ಗಮನ ಕೊಟ್ಟು ಆ ಭಾಗದ ಕಾರ್ಪೊರೇಟರ್ ಲಕ್ಷ್ಮೀಶಂಕರ್ ನಾಯ್ಕವರು ಅವರು ಬಂದು ನಮ್ಮಲ್ಲಿ ಹೇಳಿದರು ಆ ಭಾಗದಲ್ಲಿ ಸ್ವಲ್ಪ ನಮಗೆ ಸಾಕಾರ ಆಗಬೇಕು ಜನ ಅಲ್ಲಿ ದೇವ್ರು ತರ್ತಾರೆ ಅಲ್ಲಿ ಒಳ್ಳೆ ಅಲಂಕಾರ ಮಾಡಿಕೊಡ್ಬೇಕು ಅಂಥೇಳಿ ಅವರು ಕೇಳಿದರು ಹಾಗಾಗಿ ಈ ಸಲ ನಾವು ನಮ್ಮ ಮೈನ್ ಅಜೆಂಡಾದಲ್ಲೇ ತಂದುಬಿಟ್ಟಿದ್ವಿ ಪ್ರತಿ ವರ್ಷವೂ ಅಜೆಂಡಾದಲ್ಲಿ ನಾವೇನು ಈಗ ತಂದಿದ್ದೀವೋ ಪ್ರತಿ ವರ್ಷವೂ ಅರಕೆರೆ ಭಾಗದಲ್ಲಿ ನಾವು ಸಾಕಷ್ಟು ಅಲ್ಲಿ ಅಲಂಕಾರ ಮಾಡೋಂಥ ಕೆಲಸಗಳು ಮಾಡ್ತಾಯಿದ್ವಿ ಮತ್ತೊಂದು ವಿಶೇಷ ಏನಂದರೆ ಮೈಸೂರಲ್ಲಿ ಸಾಕಷ್ಟು ಅಲ್ಲಿ ಅಂಗಡಿಗಳು ವ್ಯವಹಾರ ಮಾಡೋವಂಥವ್ರು ನಮಗೆ ಅಲ್ಲಿ ಇರೋವಂಥವ್ರು ಸಾಕಾರ ಕೊಟ್ಟಿದ್ದಾರೆ ಮೈಸೂರಲ್ಲಿ ನಾವು ಈ ವರ್ಷ ಎಲ್ಲ ಅಂಗಡಿಯವರಿಗೂ ನಾವು ಒಂದು ಲೆಟ್ರು ಕೊಟ್ಟಿದ್ವಿ ಅವರಲ್ಲಿ ಮನವಿ ಮಾಡ್ಕೊಂಡಿದ್ವಿ ವ್ಯವಹಾರ ಮಾಡೋವಂಥವ್ರಿಗೆ ಒಂದು ಮನವಿ ಮಾಡಿದ್ವಿ ನಾವು ರಾಮನ್ ಪಾರ್ಕ್ ಭಾಗ ಇರ್ಬೋದು ಗಾಂಧಿ ಬಜಾರ್ ಇರ್ಬೋದು ಆಮೇಲೆ ನೇರು ರೋಡು ಇರ್ಬೋದು ಆಮೇಲೆ ಜೈಲ್ ಸರ್ಕಲ್ ಇರ್ಬೋದು ಲಕ್ಷ್ಮೀ ಟಕೀಸ್ ಭಾಗ ಇರ್ಬೋದು ಅಷ್ಟು ಜನಕ್ಕೆ ನಾವು ಲೆಟ್ರು ಕೊಟ್ಟಿದ್ವಿ ಪ್ರತಿಯೊಂದು ಅಂಗಡಿಗೂ ಲೆಟ್ರು ಮಾಡಿ ಕೊಟ್ಟಿದ್ವಿ ಅವರಲ್ಲಿ ಒಂದು ಮನವಿ ಮಾಡಿದ್ವಿ ನಿಮ್ಮ ಅಂಗಡಿಗಳಿಗೆ ಅಲಂಕಾರ ಮಾಡ್ಕೊಳ್ಳಿ ಒಂದು ಲೈಟಿಂಗ್ ಹಾಕ್ಸಿ ನಿಮ್ಮ ನಿಮ್ಮ ಖರ್ಚಲ್ಲಿ ಮಾಡಿ ಅಂತ ಅವರಲ್ಲೂ ಕೇಳ್ಕೊಂಡಿದ್ವಿ ಯಾರಿಗೂ ಒತ್ತಾಯ ಮಾಡಿಲ್ಲ ಅವರಲ್ಲಿ ಮನವಿ ಮಾಡ್ಕೊಂಡಿದ್ವಿ ಹಾಗಾಗಿ ನಮಗೆ ಸಹಕಾರ ಕೊಡಿ ಕಾರ್ಪೊರೇಷನಲ್ಲಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಒಳ್ಳೆ ಹಬ್ಬ ಮಾಡ್ತಾಯಿದ್ವಿ ನಮ್ಮ ಶಿವಮೊಗ್ಗದಲ್ಲಿ ನಾವು ಏನು ಹಬ್ಬಗಳು ಮಾಡಿ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮಗಳಾಗಲಿ ನಾವು ಮಾಡೋಂಥವ್ರು ಇಡೀ ರಾಜ್ಯಕ್ಕೆ ಹೋಗಿ ಮುಟ್ಟುತ್ತೆ ಹಾಗಾಗಿ ಈ ಸಲ ಅದೊಂದು ಪ್ರಯತ್ನ ಮಾಡಿದ್ವಿ ಅಲಂಕಾರ ಕಮಿಟಿಯಿಂದ ಇಷ್ಟೊಂದು ಯೋಚನೆ ಮಾಡಿದ್ವಿ ಓಕೆ ಈಗ ನಾವು ನೋಡಬಹುದು ನಾಲ್ಕು ಮತ್ತು ಐದನೇ ತಾರೀಕಿಗೆ ವಿಶೇಷವಾಗಿ ಹಬ್ಬ ನೆರವ ನೆರವೇರುವಂಥದ್ದು ನವಮಿ ಹಾಗೂ ವಿಜಯದಶಮಿಯಂದು ಸೊ ಶಿವಮೊಗ್ಗದ ಅನೇಕ ಭಾಗಗಳಲ್ಲಿ ಲೈಟಿಂಗ್ಸ್ ಡೆಕೋರೇಷನ್ ಆಗಿರಬಹುದು ಬೇರೆ ಬೇರೆ ರೀತಿಯಾದಂಥ ಡೆಕೋರೇಷನ್ಸ್ ಆಗಿರ್ಬೋದು ಇದಕ್ಕೆಲ್ಲ ಹೇಗಿದೆ ಪ್ರಿಪ್ರೇಷನ್ಸ್ ಅದಕ್ಕೆ ಮುಂಚೆ ಮ ಒಂದು ಹೇಳೋದು ಮರೆತೆ ನಾನು ನಾವು ಶಿವಮೊಗ್ಗ ನಗರದಲ್ಲಿ ಈ ಸಲ ಹೊಸದಾಗೆ ತುಂಗ ನಗರ ತುಂಗ ಆರತಿ ಮಾಡೋಂಥದ್ದು ಆ ನದಿಗೆ ಒಂದು ಪೂಜೆ ಮಾಡೋಂಥದ್ದು ಈ ವರ್ಷದಿಂದ ಚಾಲನೆ ಕೊಟ್ಟಿದ್ವಿ ನಮ್ಮ ಮೇಯರ್ ಆದಂಥ ಸುನೀತಾ ಅಣ್ಣಪ್ಪ ಅವರು ಮತ್ತು ಈ ಎಲ್ಲ ಕಾರ್ಪೊರೇಟ್ರುಗಳು ಎಲ್ಲರೂ ನಮ್ಮ ಸಾಕಷ್ಟು ನಮಗೆ ನಮ್ಮ ಈಶ್ವರಪ್ಪ ಆಗಿರ್ಬೋದು ನಮ್ಮ ಎಂ ಪಿ ಆಗಿರ್ಬೋದು ನಮ್ಮ ಎಲ್ಲ ಎಮ್ ಎಲ್ ಸಿ ಆಗಿರ್ಬೋದು ನಮಗೆ ಸಾಕಷ್ಟು ಮಾಡಿ ನೀವು ನಾವು ಇದ್ದೀವಿ ಅಂಥೇಳಿ ಈಗಾಗಲೇ ಸರ್ಕಾರದಿಂದ ನಮಗೆ ಒಂದು ಒಂದು ಕೋಟಿ ಬರೋಂಥ ವ್ಯವಸ್ಥೆ ಆಗಿದೆ ಮತ್ತು ಯಾವ ವರ್ಷವೂ ಇಲ್ಲ ಸೂಡೋದ್ರಿಂದ ಇದೇ ಫಸ್ಟ್ ವರ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ನಗರಪಾಲಿಕೆಗೆ ಕಾರ್ಯಕ್ರಮ ಮಾಡೋಕ್ಕೆ ಅವರೂ ಕೊಟ್ಟ ಸಹಕಾರ ಕೊಟ್ಟಿದ್ದಾರೆ ಮತ್ತು ಎರಡನೇದು ನಮ್ಮ ಡಿ ಸಿ ಸಾಹೇಬರು ಅವ್ರಿಗೂ ಕೇಳ್ಕೊಂಡ್ವಿ ಸರ್ ನೀವು ನಿಮ್ಮ ಅನ್ನದಾನದಿಂದ ನಮಗೆ ಸಹಕಾರ ಕೊಡಬೇಕು ಹಬ್ಬ ಮಾಡೋಕ್ಕೆ ಜ ದಸರಾ ಬಗ್ಗೆ ಅಂತ ಅವ್ರಿಗೂ ಕೇಳ್ಕೊಂಡಿದ್ವಿ ಆಯಿತು ನಮ್ಮಿಂದ ಏನಾಗತ್ತೋ ನಾನು ಸಹಾಯ ಮಾಡ್ತೀನಿ ಅಂತಪ್ಪ ಅವರು ಹೇಳಿದ್ದಾರೆ ಎರಡನೇದು ನಮ್ಮ ಸ್ಮಾರ್ಟ್ ಸಿಟಿಯಿಂದ ನಮ್ಮ ಎಮ್ ಡಿ ಅವರು ಸಿದ್ದಾನಂದ ಒಟ್ಟಾರೆ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ವಿ ಅವರು ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂಥೇಳಿ ಅವರೂ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಹಾಗಾಗಿ ಇವರೆಲ್ಲ ಸಾಕಾರದಿಂದ ನಾವು ಈ ಸಲ ದಸರಾ ಹಬ್ಬಗಳು ಭಾಳ ಚೆನ್ನಾಗಿ ಮಾಡ್ತಾಯಿದ್ವಿ ಸುಮಾರು ಅಲ್ಲಿ ನಾವು ನದಿ ಹತ್ತ ಸಾಕಷ್ಟು ಅಲಂಕಾರ ಮಾಡ್ತಾ ಇದ್ವಿ ನಮ್ಮ ಅವು ಹೊಸ್ದಾಗಿ ಮಾಡ್ತಾಯಿದ್ವಿ ಸುಮಾರು ಒಂದು ನಾಲ್ಕು ಲಕ್ಷ ನಾಲ್ಕು ಸಾವಿರ ಜನ ಸೇರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ವಿ ಅಲ್ಲಿ ಸಾಕಷ್ಟು ನಾವು ಭಾಳ ಅಲಂಕಾರ ಭಾಳ ಚೆನ್ನಾಗಿ ಮಾಡ್ತಾಯಿದ್ವಿ ಈ ಸಲ ಈ ಖಾಸಿಯಲ್ಲಿ ಯಾವ ಥರ ಪೂಜೆ ಮಾಡ್ತಾರಲ್ಲ ಆ ಥರ ಬಟ್ಟೆ ಪೂಜೆ ಮಾಡಿಸೋಂಥ ವ್ಯವಸ್ಥೆಗಳು ಮಾಡಿದ್ವಿ ಅಲಂಕಾರ ಅಂತೂ ಭಾಳ ಚೆನ್ನಾಗೇ ಮಾಡೋಂಥ ವ್ಯವಸ್ಥೆಗಳು ಮಾಡಿದ್ವಿ ಈಗಾಗಲೇ ಎಲ್ಲ ಯೋಚನೆ ಮಾಡಿದ್ವಿ ಆ ಕಮಿಟಿಯ ಚೇರ್ಮನ್ರು ಮೀನಾ ಗೋವಿಂದರಾಜನ್ ಅಂತವರು ಅವರು ಅವ್ರಿಗೂ ಜವಾಬ್ದಾರಿ ಕೊಟ್ಟಿದ್ವಿ ಅವರು ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ದಾರೆ ಈಗಾಗಲೇ ಒಳ್ಳೆ ಕೆಲಸಗಳು ಈ ಸಲ ಆಗತ್ತೆ ಈ ವರ್ಷದಲ್ಲಿ ಇದೊಂದು ವಿಶೇಷ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಇದೊಂದು ಹೊಸ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ನಾವು ಮುಂದಿನ ಸಲ ಯಾರು ಕಾರ್ಪೊರೇಟ್ ಇತ್ತು ಯಾರು ಇರೋಲ್ಲೋ ಗೊತ್ತಿಲ್ಲ ಆದ್ರೂ ಪ್ರತಿ ಸಲ ನಾವು ಏನು ಮಾಡಿ ತೋರಿಸಿರ್ತೀವೋ ಅದು ಪಾಲನೆ ಮಾಡುವಂಥ ನಮ್ಮ ಕಾರ್ಪೊರೇಷನಲ್ಲಿ ಯಾವಾಗಲೂ ಇದೆ ಹಾಗಾಗಿ ಅದೊಂದು ಯೋಚನೆ ಮಾಡಿದ್ವಿ ಈಗಾಗಲೇ ನೀವು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಕೇಳ್ತಾ ಇದ್ದೀರಾ ನಮ್ಮದು ವಿಶೇಷವಾಗಿ ಐದನೇ ತಾರೀಕು ಭಾಳ ವಿಶೇಷ ಇರುತ್ತೆ ನಾವು ಕೋಟೆ ಹೆಂಗೆ ಮಂದಿ ಕೋಟೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಲ್ಲಿನ ಮೆರವಣಿಗೆ ಮಾಡೋವಂಥ ವ್ಯವಸ್ಥೆ ಇರುತ್ತೆ ಈಗಾಗಲೇ ನಮ್ಮ ಅಂಬಾರಿ ಬರೋ ಅಂಥ ವ್ಯವಸ್ಥೆ ಆಗಿದೆ ಈ ಸಲ ಅಂಬಾರಿ ಮೆರವಣಿಗೆ ಮಾಡಬೇಕು ಅಂತ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ನಾವು ಮಾಡಿದ್ವಿ ದೇವರು ತೊಗೊಂಡು ಸೀದಾ ಒಳಗಡೆ ಹೋಗಿದ್ವಿ ಪಿಡಾಂಬಿ ಪಾರ್ಕ್ ಏನಿದೆ ಅಲ್ಲಿ ನಾವು ಸೀದಾ ಒಳಗಡೆ ತೊಗೊಂಡೋಗಂಥ ವ್ಯವಸ್ಥೆ ಮಾಡಿದ್ವಿ ಈ ಸಲವೂ ಆ ಪ್ರಯತ್ನ ಮಾಡ್ತಾ ಇದ್ವಿ ಆ ಕಮಿಟಿ ಅಧ್ಯಕ್ಷರು ನಮ್ಮ ಸುವರ್ಣಶಂಕರ್ ಅವರು ಅವರು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ ಹಾಗಾಗಿ ಅಲ್ಲಿದ ಪ್ರತಿ ವರ್ಷ ನೀವು ನೋಡಿರ್ಬೋದು ಪಟಾಕಿದು ಆಗಿರ್ಬೋದು ರಾವಣ ಸುಡೋದಾಗಲಿ ಎಲ್ಲವೂ ಸಾಕಷ್ಟು ಶಿವಮೊಗ್ಗ ನಗರದಲ್ಲಿ ಜನಗಳು ಸೇರೋಂಥದ್ದಾಗಲಿ ನಮ್ಮ ಮೈಸೂರು ಬಿಟ್ಟರೆ ಶಿವಮೊಗ್ಗ ನಗರವೇ ಭಾಳ ವಿಶೇಷವಾಗಿ ಹಾಗಾಗಿ ನಮಗೆ ಶಿವಮೊಗ್ಗ ಜನತೆ ನಮಗೆ ಸಾಕಷ್ಟು ನಮ್ಮ ಜೊತೆಗಿದ್ದು ನಮಗೆ ಒಳ್ಳೆ ಬೆಂಡ್ ತಟ್ಟಂಥ ಕೆಲಸಗಳು ಮಾಡಿದ್ದಕ್ಕೆ ನಾವು ಈ ಕಾರ್ಯಕ್ರಮಗಳು ಇಷ್ಟು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಇದ್ದೀವಿ ಇನ್ನು ಮುಂದೆನೂ ನಮಗೆ ಅವ್ರಿಗೆ ಸಾಕಾರ ಬೇಕು ಎಲ್ಲರೂ ಸೇರಿಕೊಂಡು ಈ ಹಬ್ಬ ಮಾಡಬೇಕು ಬರೀ ನಗರ ಪಾಲಿಕೆ ಒಂದೇ ಹಬ್ಬ ಮಾಡೋದಂತಲ್ಲ ಇಡೀ ಎಲ್ಲರೂ ಸೇರಿಕೊಂಡು ನಾವು ಹಬ್ಬ ಮಾಡಿ ನಮ್ಮ ಶಿವಮೊಗ್ಗ ನಗರಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು ಶಿವಮೊಗ್ಗಕ್ಕೆ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಎಸ್ ಈ ಮೂಲಕ ಎಲ್ಲರಿಗೂ ಏನು ಮನವಿ ಮಾಡ್ಕೊಳ್ತೀರಾ ಹಬ್ಬ ಪ್ರಯುಕ್ತ ಶಾಂತಿಯಿಂದ ಇರಬೇಕು ನಾವು ಪ್ರತಿಯೊಬ್ಬರು ಶಾಂತಿ ಕಾಪಾಡಿದ್ರೆ ಎಲ್ಲರಿಗೂ ಸಂತೋಷ ಯಾಕೆಂದರೆ ಶಿವಮೊಗ್ಗ ನಗರಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕು ನಮ್ಮದೇನೋ ಜೀವನ ನನ್ನ ಮುಗ್ದು ಇನ್ನೊಂದು ಐದು ವರ್ಷ ಹತ್ತು ವರ್ಷದಲ್ಲಿ ಆದರೆ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಒಳ್ಳೆ ಶಿವಮೊಗ್ಗ ನಗರದಲ್ಲಿ ಜೀವನ ಮಾಡೋಂಥದ್ದು ನಾವು ಮಾಡಿಕೊಡ್ಬೇಕು ನಾವು ಏನು ದಾರಿ ಹಾಕ್ಕೊಡ್ತೀವೋ ಆ ದಾರಿಯಲ್ಲಿ ನಮ್ಮ ಮಕ್ಕಳು ನಡೀತಾರೆ ಹಾಗಾಗಿ ಯಾವುದು ಗಲಾಟೆ ಮತ್ತೊಂದು ಯಾವುದಕ್ಕೂ ಅವಕಾಶ ಕೊಡಬಾರ್ದು ಶಾಂತಿಯಿಂದ ಇರಬೇಕು ಎಲ್ಲರೂ ಎಲ್ಲರೂ ಎಲ್ಲರ ಹಬ್ಬ ಅಂತಲೂ ನಾವು ಭಾವಿಸ್ತೀವಿ ನಾವು ಎಲ್ಲ ಒಟ್ಟೊಟ್ಟಿಗೆ ಎಲ್ಲರ ಹಬ್ಬ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಎಸ್ ಥ್ಯಾಂಕ್ ಯು ಸರ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕೆ ಇದಿಷ್ಟು ಅಲಂಕಾರ ಸಮಿತಿಯ ಅಧ್ಯಕ್ಷರಾದಂತಹ ಉಪಮಾ ಮಹಾಪೌರರಾದಂತಹ ಶಂಕರ್ಗನ್ನೆಯವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಂದಿನಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್